ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಸದ್ಯ ಎಲ್ಲ ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರವನ್ನು ನೀಡಲಾಗ್ತಾ ಇದೆ, ಅದೇ ರೀತಿ ಹಾಲನ್ನು ಕೂಡ ವಿತರಿಸಲಾಗ್ತಾ ಇದೆ. ಇಲಾಖೆಯ ಒಂದು ಆದೇಶದ ಮೇರೆಗೆ ಎಲ್ಲ ಶಾಲೆಯ ಮುಖ್ಯ ಗುರುಗಳು ಈ ಮಿಡ್ ಡೇ ಮೀಲ್ಗೆ ಸಂಬಂಧಿಸಿದಂತೆ ಹಾಜರಾತಿಯನ್ನು ಹಾಕಬೇಕಾಗಿದೆ. ಅದನ್ನು ಮೊಬೈಲ್ ಆ್ಯಪ್ ಮುಖಾಂತರ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮಿಡ್ ಡೇ ಮೀಲ್ಗೆ ಸಂಬಂಧಿಸಿದಂತೆ ದೈನಂದಿನ ಹಾಜರಾತಿಯನ್ನು ಹಾಕಲು SATS MDM ಕರ್ನಾಟಕ ಅನ್ನುವಂತಹ ಒಂದು ಆ್ಯಪ್ ಇದೆ. ಅದನ್ನು ಮೊದಲು ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ SATS MDM ಅಂತ ಸರ್ಚ್ ಮಾಡಿ ಅಲ್ಲಿ ಕೆಳಗಡೆ ಕಾಣುವಂತಹ SATS MDM ಕರ್ನಾಟಕ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಆ್ಯಪ್ ಇನ್ಸ್ಟಾಲ್ ಆಗಿದೆ. ಅದನ್ನು ಓಪನ್ ಮಾಡಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಕೂಲ್ SATS ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಇದಕ್ಕೆ ಲಾಗಿನ್ ಆಗಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ಕಾಣುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿಂಕ್ರನೈಸ್ ಅಂತ ಇದೆ, ಸಿಂಕ್ರನೈಸ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನಿಮ್ಮ ಶಾಲೆಯ SATS ಎಲ್ಲ ಡೇಟಾ ಈ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಸಿಂಕ್ರನೈಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಎಲ್ಲ ಡೇಟಾಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಕೆಳಗಡೆ ಇರುವಂತಹ ಡೌನ್ಲೋಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಬ್ಯಾಕ್ ಬನ್ನಿ. ಇದಾದ ನಂತರ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಮಿಡ್ ಡೇ ಮೀಲ್ಗೆ ಸಂಬಂಧಿಸಿದ ಹಾಜರಾತಿಯನ್ನು ಹಾಕುವ ಸಲುವಾಗಿ ಮಧ್ಯದಲ್ಲಿ ಕಾಣುವಂತಹ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಈ 1ನೇ ತರಗತಿ ಮತ್ತು 2ನೇ ತರಗತಿಯ ಹಾಜರಾತಿಯನ್ನು ಹಾಕಿರೋದ್ರಿಂದ ಗ್ರೀನ್ ಕಲರ್ನಲ್ಲಿ ಕಾಣಿಸ್ತಾ ಇದೆ. ಸೊ 3ನೇ ತರಗತಿಯನ್ನು ನಾನು ಓಪನ್ ಮಾಡಿ ಯಾವ ರೀತಿ ಹಾಜರಾತಿ ಹಾಕಬೇಕು ಅನ್ನೋದನ್ನು ತಮಗೆ ತೋರಿಸ್ತೇನೆ. 3ನೇ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಇದೆ, ಸೆಕ್ಷನ್ ಇದೆ, ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್, ಆಮೇಲೆ ಶಿಫ್ಟ್ ಅಂತ ಇದೆ. ನೀವು ಯಾರು ಅಟೆಂಡೆನ್ಸ್ ಆ ದಿನ ಹಾಕ್ತಿರೋ ಅವರ ಒಂದು ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಬಿಟ್ಟರೂ ನಡೆಯುತ್ತೆ. ಇನ್ನು ಶಿಫ್ಟ್ ಇರುವಲ್ಲಿ ಮಾರ್ನಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಶಾಲೆ ಯಾವ ಶಿಫ್ಟ್ ಇದೆಯೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಇಲ್ಲೇನು ಮಾಡಿ ಡೈಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ 3ನೇ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಒಂದು ಲಿಸ್ಟ್ ಓಪನ್ ಆಗಿರುತ್ತೆ. ಈ ಪೇಜನ್ನು ನೋಡಿದಾಗ ಮೇಲೆ ಡೇಟ್ ಇದೆ, ಅಲ್ಲಿರುವಂತಹ ಸ್ಟೂಡೆಂಟ್ಸ್ ಸಂಖ್ಯೆ ಇದೆ, ಆಬ್ಸೆಂಟ್ ಕೂಡ ಇಲ್ಲಿ ಆಪ್ಷನ್ ಇದೆ. ಆಮೇಲೆ ಅದ್ರ ಕೆಳಗಡೆ ಮಧ್ಯದ ಲೈನಲ್ಲಿ ಬ್ಲ್ಯಾಕ್ ಕಲರ್ ಬಾಕ್ಸ್ ಅಟೆಂಡೆನ್ಸ್ಗಾಗಿ ಸಂಬಂಧಿಸಿದೆ. ಇನ್ನು ಮಿಡಲ್ನಲ್ಲಿ ಇರುವಂತಹ ಗ್ರೀನ್ ಕಲರ್ ಬಾಕ್ಸ್ ಮಿಡ್ ಡೇ ಮೀಲ್ಗೆ ಸಂಬಂಧಿಸಿದೆ. ಬ್ಲೂ ಕಲರ್ನಲ್ಲಿ ಇರುವಂತಹ ಬಾಕ್ಸ್ ಮಿಲ್ಕ್ಗೆ ಸಂಬಂಧಿಸಿದೆ. ಸೊ ಈ ಮೇಲ್ಗಡೆ ಕಾಣುವಂತಹ ಒಂದು ಅಟೆಂಡೆನ್ಸ್ ಬಾಕ್ಸನ್ನು ನಾವು ಸೆಲೆಕ್ಟ್ ಮಾಡಿದಾಗ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ಮಧ್ಯದ ಮಿಡ್ ಡೇ ಮೀಲ್ ಸಂಬಂಧಿಸಿದ ಬಾಕ್ಸನ್ನು ಸೆಲೆಕ್ಟ್ ಮಾಡಿದಾಗ ನೋಡಿ, ಎಲ್ಲ ಮಕ್ಕಳ ಮಿಡ್ ಡೇ ಮೀಲ್ ಸಂಬಂಧಿಸಿದ ಬಾಕ್ಸ್ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಬ್ಲೂ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳ ಮಿಲ್ಕ್ಗೆ ಸಂಬಂಧಿಸಿದ ಬಾಕ್ಸ್ ಸೆಲೆಕ್ಟ್ ಆಗುತ್ತೆ. ಆದರೆ ಅವತ್ತಿನ ದಿವಸ ಯಾರು ಆಬ್ಸೆಂಟ್ ಇರ್ತಾರೋ ಅದನ್ನು ನಾವೀಗ ಅನ್ಸೆಲೆಕ್ಟ್ ಮಾಡ್ತಾ ಹೋಗೋಣ. ಅಂದರೆ ಒಬ್ಬೊಬ್ಬ ವಿದ್ಯಾರ್ಥಿಯ ಮುಂದಗಡೆ ಇರುವಂತಹ ಬಾಕ್ಸ್ ಸೆಲೆಕ್ಟ್ ಮಾಡಿದರೆ ಜಾಸ್ತಿ ಸಮಯ ತಗೊಳ್ಳುತ್ತೆ. ಸೊ ಎಲ್ಲವನ್ನು ಸೆಲೆಕ್ಟ್ ಮಾಡಿಕೊಂಡು ಅವತ್ತಿನ ದಿನ ಯಾರು ಆಬ್ಸೆಂಟ್ ಇದ್ದಾರೋ ಆ ಮಕ್ಕಳ ಮುಂದಗಡೆ ಇರುವಂತಹ ಬಾಕ್ಸನ್ನು ನಾವು ಅನ್ಸೆಲೆಕ್ಟ್ ಮಾಡಿದ್ರೆ ಬೇಗ ನಾವು ಹಾಜರಾತಿಯನ್ನು ಹಾಕ್ಬೋದು. ಈಗ ಈ ತರಗತಿಯಲ್ಲಿ ಇವತ್ತಿನ ದಿವಸ ಯಾರು ಆಬ್ಸೆಂಟ್ ಇದ್ದಾರೋ ಅದನ್ನು ಅನ್ಸೆಲೆಕ್ಟ್ ಮಾಡ್ತಾ ಹೋಗೋಣ. ನೋಡಿ, ಇಷ್ಟಾದ ನಂತರ ಕೊನೆಗೆ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಮೇಲ್ಗಡೆ ಬಲಭಾಗದಲ್ಲಿ ಕಾಣುವಂತಹ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಏನಾಗುತ್ತೆ, ಈ ತರಗತಿಯ ಅಟೆಂಡೆನ್ಸ್ ಸಬ್ಮಿಟ್ ಆಗುತ್ತೆ. ಸೊ ಅದಕ್ಕಾಗಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಏನಾಯಿತು, 3ನೇ ತರಗತಿಯ ಅಟೆಂಡೆನ್ಸ್ ಕೂಡ ಸಬ್ಮಿಟ್ ಆಗಿದೆ. ಈ ಥರ
ತಾವು ತಮ್ಮ ಶಾಲೆಯಲ್ಲಿಯ ಎಲ್ಲ ಮಕ್ಕಳ ದೈನಂದಿನ ಹಾಜರಾತಿಯನ್ನು, ಮಿಡ್ ಡೇ ಮೀಲ್ಗೆ ಸಂಬಂಧಿಸಿದ ಹಾಜರಾತಿಯನ್ನು, ಅದೇ ರೀತಿ ಹಾಲನ್ನು ವಿತರಿಸುವಂತಹ ಹಾಜರಾತಿಯನ್ನು ಕೂಡ ಒಂದೇ ಆ್ಯಪ್ನಲ್ಲಿ ಮೂರು ಹಾಜರಾತಿಯನ್ನು ಏಕಕಾಲಕ್ಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ಹಾಕಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.